ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಎಸ್ತರಳ ಪುಸ್ತಕ 1:10 ನಾವು ನೋಡಲಿದ್ದೇವೆ. ಬುಕ್ ಆಫ್ ಎಸ್ತರ್ 1:10 ಆನ್ವರ್ಡ್ಸ್. 7ನೆಯ ದಿನದಲ್ಲಿ ಅರಸನಾದ ಅಹಶ್ವೇರೋಷನು ದ್ರಾಕ್ಷಾರಸ ಪಾನ ಮಾಡಿ ಆನಂದ ಲಹರಿಯಲ್ಲಿದ್ದಾಗ ಬಹು ಸುಂದರಿಯಾದ ರಾಣಿಯ ಸೌಂದರ್ಯವನ್ನು ಜನರಿಗೂ ಸರದಾರರಿಗೂ ತೋರಿಸಬೇಕೆಂದು ತನ್ನ ಸಾನ್ನಿಧ್ಯ ಸೇವಕನಾದ ಮೆಹುಮಾನ್, ವಿಜೇತ, ಹರ್ಬೋನ, ಬಿಗ್ಟ, ಅಭಗೆತ, ಚೇತರ್, ಕರ್ತೈಸ್ ಎಂಬ 7 ಕಂಚುಗಿಗಳಿಗೆ ವಷ್ಟಿ ರಾಣಿಯು ರಾಜ ಮುಕುಟವನ್ನು ಧರಿಸಿಕೊಂಡು ರಾಜಸನ್ನಿಗೆ ಬರಬೇಕೆಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು. ಕಂಚುಕಿಗಳು ತಿಳಿಸಿದ ರಾಜ ಆಜ್ಞೆಗೆ ವಷ್ಟಿ ರಾಣಿಯು ಬರುವುದಿಲ್ಲ ಎಂದು ಉತ್ತರ ಕೊಟ್ಟಳು. ಇದರಿಂದ ಅರಸನು ಬಹುಕೋಪಗೊಂಡು ರೌದ್ರವೇಶನಾದನು. ನೋಡಿ, ಇಲ್ಲಿ ನಾವು ಓದಿ ನೋಡುವಾಗ ಈ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಈ ಅರಸನು ಅರಸನು ಯಾವ ರೀತಿಯಾಗಿ 180 ಔತಣವನ್ನು ಮಾಡುತ್ತಾ ಇದ್ದಾನೆ, ಅದಾದ ಮೇಲೆ ಮತ್ತೆ 7 ಔತಣಗಳನ್ನು ಮಾಡಿ ಎಲ್ಲರನ್ನ ಕರೆಸಿ ಅನೇಕ 127 ಸಂಸ್ಥಾನದ ಅಧಿಕಾರಿಗಳೆಲ್ಲರ ಮುಂದೆ ತನ್ನ ಹೆಂಡತಿಯಾದ ವಷ್ಟಿಯ ಸೌಂದರ್ಯವನ್ನು ಪ್ರದರ್ಶನ ಮಾಡಬೇಕೆಂಬುದಾಗಿ ಅವಳನ್ನು ಕರೆದುಕೊಂಡು ಬರುವುದಕ್ಕೆ ಜನರನ್ನು ಕಳಿಸುತ್ತಾನೆ. ಇವರು ಹೋಗಿ ಅವಳನ್ನು ಕರೆದಾಗ, ರಾಜ ಆಜ್ಞೆಯನ್ನು ಹೇಳಿದಾಗ ಅವಳು ರಾಜ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ. ಅವಳು ತಿರಸ್ಕಾರ ಮಾಡಿದಳು. ಅವಳು ನಾನು ಬರುವುದಿಲ್ಲ ಎಂಬುದಾಗಿ ಹೇಳಿದಳು. ಅವಳು ಒಂದು ಸುಂದರವಾದ ಸೌಂದರ್ಯವಾದ ಒಂದು ರಾಣಿಯಾಗಿದ್ದರೂ ಕೂಡ ಅವಳಿಗೆ ಪಟ್ಟಾಭಿಷೇಕ ಇತ್ತು, ಅವಳಿಗೆ ಅರಮನೆ ಇತ್ತು, ಅವಳಿಗೆ ಸಿಂಹಾಸನವಿತ್ತು, ಒಂದು ರಾಜ ಮುಕುಟ ಕೂಡ ಇತ್ತು. ಆದರೆ ಅವಳು ಈ ರಾಜ ಆಜ್ಞೆಯನ್ನು ಮೀರಿದಳು, ವಿಧೇಯಳಾಗಲಿಲ್ಲ. ಆದ ಕಾರಣ ಅರಸನಿಗೆ ಕೋಪ ಬಂತು. ಯಾಕೆ ಕೋಪ ಬಂತು? ಅದು ರಾಜನಿಗೆ ಮಾತ್ರ ಮಾಡಿದ ಒಂದು ತಪ್ಪು ಅಲ್ಲ, ರಾಜನಿಗೆ ಗಂಡನಿಗೆ ವಿರೋಧವಾಗಿ ಮಾಡಿದ ತಪ್ಪು ಮಾತ್ರ ಅಲ್ಲ, ಇಡೀ ದೇಶ ದೇವರ ಮುಂದೆ, ದೇಶಕ್ಕೆ, ದೇಶದಲ್ಲಿ ಇದ್ದ ಎಲ್ಲ ಜನರಿಗೆ ಅದು ಒಂದು ಉದಾಹರಣೆಯಾಗಿ ಬದಲಿಯಾಯಿತು. ಅವಳ ಅವಿಧೇಯತೆ ಅನೇಕರಿಗೆ ಅದು ಒಂದು ಕಷ್ಟವಾಗಿ ಬದಲಾದ ಕಾರಣ ಅವಳು ತಿರಸ್ಕಾರ ಮಾಡಲ್ಪಟ್ಟಳು, ರಾಜ ಅರಮನೆಯಿಂದ ತಳ್ಳಲ್ಪಟ್ಟಳು, ಅವಳಿಗೆ ಎಲ್ಲವೂ ಕಳಕೊಂಡಳು ಒಂದೇ ದಿನದಲ್ಲಿ ಎಂಬುದಾಗಿ ನೋಡುತ್ತಾ ಇದ್ದೇವೆ. ನೋಡಿ, ಅವಿಧೇಯತೆಯಲ್ಲಿ ಇಷ್ಟೆಲ್ಲ ಕಷ್ಟಗಳು, ನಷ್ಟಗಳು ಇರುವುದರ ಕಾರಣ ದೇವರ ತಿರಸ್ಕಾರಕ್ಕೆ ನಾವು ಗುರಿಯಾಗಬಾರದು. ಅರಸನಿಗೆ ಅಲ್ಲಿ ಕೋಪ ಬರುತ್ತಾ ಇದೆ, ಇನ್ನು ಮುಂದೆ ವಷ್ಟಿ ರಾಣಿ ನನ್ನ ಮುಂದೆ ಬರಲೇಬಾರದು ಎಂಬುದಾಗಿ ಆಜ್ಞಾಪಿಸಿ ಕಳಿಸಿ ಬಿಡುತ್ತಾ ಇದ್ದಾನೆ. ಈ ರೀತಿಯಾಗಿ ಯೋಚನೆ ಮಾಡಿ ನೋಡೋಣ. ನಮ್ಮ ನಿಮ್ಮ ಜೀವನದಲ್ಲಿ ಕೂಡ ಈ ರೀತಿಯಾದ ಆಪತ್ತು, ಈ ರೀತಿಯಾದ ಸಂಕಷ್ಟಕ್ಕೆ ನಾವು ಒಳಗಾಗಬಾರದು ಎಂಬುದಾಗಿ, ವಷ್ಟಿ ಮಾಡಿದ ತಪ್ಪನ್ನು ನಾವು ಮಾಡಬಾರದೆಂಬುದಾಗಿ ವಷ್ಟಿಗೆ ಬದಲಾಗಿ ಒಂದು ಹೆಂಗಸನ್ನು ಹುಡುಕಲು ಪ್ರಾರಂಭ ಮಾಡುತ್ತಾರೆ. ಈ ಒಂದು ತಪ್ಪಿಗೆ ನಾವು ಗುರಿಯಾಗಬಾರದು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಇದೊಂದು ದೊಡ್ಡ ಪಾಠವಾಗಿದೆ, ಇದು ದೊಡ್ಡ ಒಂದು ವಿಷಯವಾಗಿದೆ. ಇದನ್ನು ನಾವು ಫುಲ್ಲಾಗಿ ಓದಿ ನೋಡುವಾಗ ವಷ್ಟಿ ಇನ್ನು ಮುಂದೆ ಬರಬಾರದು ಎಂಬುದಾಗಿ ಆಜ್ಞೆ ಹೊರಡಿಸಲ್ಪಟ್ಟಿತ್ತು. ಯಾಕಂದರೆ ಅವಳು ಮಾಡಿದ ಕೃತ್ಯ, ಅವಿಧೇಯತೆ ಎಲ್ಲ ಹೆಂಗಸರಿಗೂ ಅದು ಕಷ್ಟವಾಗಿ ಒಂದು ಬದಲಾಯಿತು. ಎಲ್ಲ ಗಂಡಸರನ್ನು ಅವಮಾನಕ್ಕೆ ಒಳಪಡಿಸಿದ ಒಂದು ನಡತೆಯಾಗಿತ್ತು. ಆದ ಕಾರಣ ನೀವು ನಾವು ಇಂತಹ ಒಂದು ಕಾರ್ಯಕ್ಕೆ ನಾವು ಕಾರಣರಾಗಬಾರದೆಂಬುದಾಗಿ, ಇಟ್ ವಾಸ್ ಅಗೇನ್ಸ್ಟ್ ದ ಲಾ, ಇಟ್ ವಾಸ್ ಅಗೇನ್ಸ್ಟ್ ದ ಕಿಂಗ್, ಇಟ್ ವಾಸ್ ಅಗೇನ್ಸ್ಟ್ ದ ನೇಷನ್ ಆ್ಯಂಡ್ ಆಲ್ ದ ಪೀಪಲ್ ಇನ್ ದ ನೇಷನ್. ಈ 127 ಸಂಸ್ಥಾನಕ್ಕೆ ವಿರೋಧವಾಗಿ ಆ ಒಂದು ರಾಣಿ ಮಾಡಿದ ಕಾರ್ಯ ಅವಿಧೇಯತೆ. ಇವತ್ತು ನಾವು ಯೋಚನೆ ಮಾಡೋಣವ, ನಮ್ಮ ವಿಧೇಯತೆಯಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಆಶೀರ್ವಾದ ಇದೆ. ಅದೇ ಸಮಯದಲ್ಲಿ ಅವಿಧೇಯತೆಯಾಗಿರುವಾಗ, ದೇವರಿಗೆ ಅವಿಧೇಯರಾಗುವಾಗ, ದೊಡ್ಡವರಿಗೆ ಅವಿಧೇಯರಾಗುವಾಗ, ತಂದೆ ತಾಯಿಗೆ ಅವಿಧೇಯರಾಗುವಾಗ ಎಷ್ಟೆಲ್ಲ ನಾವು ಕಳಕೊಳ್ಳಬೇಕಾಗಿ ಬರುತ್ತದೆ. ನಮ್ಮ ಆಶೀರ್ವಾದಗಳನ್ನು ಕಳೆದುಕೊಳ್ಳುವವರಾಗಿ ಇಲ್ಲದೆ ನಮಗೆ ಕೊಡಲ್ಪಟ್ಟ ಪೊಸಿಷನ್, ಕೊಡಲ್ಪಟ್ಟ ಅವಕಾಶ, ಕೊಡಲ್ಪಟ್ಟ ತರುಣಗಳನ್ನು ನಾವು ಕಳೆದುಕೊಳ್ಳದೆ ಅನೇಕರಿಗೆ ಮಾದರಿಯಾಗಿ ಜೀವಿಸಿ, ಅನೇಕರಿಗೆ ಒಳ್ಳೆದಾರಿ, ಒಳ್ಳೆ ಮಾದರಿಯಾಗಿ ಜೀವಿಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬುದಾಗಿಯೇ ದೇವರ ವಾಕ್ಯ ಕಲಿಸಿಕೊಡುತ್ತಾ ಇದೆ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ. ಓ, ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಯೇಸಪ್ಪ, ವಷ್ಟಿ ಮಾಡಿದ ಒಂದು ತಪ್ಪು, ಅದು ಜನರಿಗೆಲ್ಲ ಎಷ್ಟೋ, ದೇರ್ ಕ್ಯಾನ್ ಬಿ ರೀಸನ್ಸ್, ದೇರ್ ಕ್ಯಾನ್ ಬಿ ಸೋ ಮೆನಿ ರೀಸನ್ಸ್
ಅದನ್ನು ಒಪ್ಪಿಕೊಳ್ಳುವುದಕ್ಕೆ ರೀಸನ್ ಇರ್ಬೋದು ಸ್ವಾಮಿ, ಅವಳು ಮಾಡಿದ್ದು ಸರಿ ಎಂಬುದಕ್ಕೆ ಆಧಾರಗಳು ಇರ್ಬೋದು. ಆದರೆ ದೇವರೇ, ನಿನ್ನ ಕಣ್ಣುಗಳಲ್ಲಿ ನೀನು ಎದುರು ನೋಡುವ ಕಾರ್ಯಗಳನ್ನು ನಾವು ಮಾಡುವಾಗ, ಯೇಸಪ್ಪ ನೀನು ರಾಜಾದಿ ರಾಜನು ಸ್ವಾಮಿ, ಒಂದು ಲೋಕದ ರಾಜ ತಿರಸ್ಕಾರ ಮಾಡುವುದಾದರೆ ಯೇಸಪ್ಪ ನಿನಗೆ ಮುಂದೆ ನಾವು ಅವಿಧಿಯರಾಗುವಾಗ ನಿನ್ನ ಕಣ್ಣುಗಳಲ್ಲಿ ನಾವು ತಿರಸ್ಕರಿಸಲ್ಪಡಬಾರದು ಸ್ವಾಮಿ. ಅಂಥ ಕೃಪೆ ನಮಗೆ ಕೊಡು. ನಾವು ಜಾಗರೂಕರಾಗಿರುವುದಕ್ಕೆ, ಜ್ಞಾನಿಗಳಾಗಿರುವುದಕ್ಕೆ ಜ್ಞಾನದ ಆತ್ಮ ನಮಗೆ ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ನಾವು ಮತ್ತೆ ಮತ್ತೆ ಧ್ಯಾನ ಮಾಡೋಣ. ಇಡೀ ಅಧ್ಯಾಯವನ್ನು ಓದಿ ನೋಡಿರಿ, ಯಾವ ರೀತಿಯಾಗಿ ವಷ್ಟಿಯ ವಿಧೇಯತೆ ಏನೆಲ್ಲ ತಂದೊಡ್ಡಿತ್ತು ಎಂಬುದಾಗಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.